ಇನ್ನು ಬಿಎಸ್ವೈ ಅವರು ಸರ್ಕಾರ ರಚನೆಯ ಬಗ್ಗೆ ಮಾತನಾಡಿರುವಂತಹ ಬೆನ್ನಲ್ಲೇ ವಿ ಸೋಮಣ್ಣ ಕೂಡ ಭವಿಷ್ಯವನ್ನು ನುಡಿತಾ ಇದ್ದಾರೆ. ಮಾಜಿ ಸಚಿವ ವಿ ಸೋಮಣ್ಣ ನುಡಿದಿರುವಂತಹ ಭವಿಷ್ಯ ಇದು. ಅವಿನಾಶ್ ಜಾಧವ್ ಚಿಂಚೋಳಿ ಉಪಚುನಾವಣೆಯಲ್ಲಿ ಗೆದ್ದ ಕೂಡಲೇ ಸರ್ಕಾರ ಬದಲಾಗುತ್ತೆ. ಅಲ್ಲಿರುವಂತಹ ಸುನೀಲ್ ವಲ್ಲಾಪುರೆ ವಿಧಾನ ಪರಿಷತ್ನ ಸದಸ್ಯರಾಗ್ತಾರೆ, ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ, ಯಡಿಯೂರಪ್ಪ ಅವರ ಮಂತ್ರಿಮಂಡಲದಲ್ಲಿ ಸುನೀಲ್ ವಲ್ಲಾಪುರೆ ಮಿನಿಸ್ಟರ್ ಆಗ್ತಾರೆ. ಈ ಒಂದಷ್ಟು ವಿಚಾರವನ್ನು ಇವತ್ತು ವಿ ಸೋಮಣ್ಣ ಮಾತನಾಡಿದ್ರು. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಆಡಿರುವಂತಹ ಮಾತುಗಳಿಗೂ ಬಿಜೆಪಿಯ ಶಾಸಕ ವಿ ಸೋಮಣ್ಣ ನುಡಿದಿರುವಂತಹ ಭವಿಷ್ಯ ಇಷ್ಟೇ. ಅಲ್ಲಿ ಅವಿನಾಶ್ ಜಾಧವ್ ಗೆದ್ದ ಕೂಡಲೇ ರಾಜ್ಯ ಸರ್ಕಾರ ಪತನ ಆಗುತ್ತೆ, ರಾಜ್ಯ ಸರ್ಕಾರ ಪತನ ಆದ ನಂತರದಲ್ಲಿ ಸುನೀಲ್ ವಲ್ಲಾಪುರೆಯಲ್ಲಿ MLC ಆಗ್ತಾರೆ, ಅಷ್ಟೇ ಅಲ್ಲ ಯಡಿಯೂರಪ್ಪ ಅವರ ಮಂತ್ರಿಮಂಡಲದಲ್ಲಿ ಸಚಿವರು ಕೂಡ ಆಗ್ತಾರೆ ಎನ್ನುವಂಥ ವಿಚಾರವನ್ನು ಸದ್ಯ ವಿ ಸೋಮಣ್ಣ ಅವರು ಮಾತಾಡಿದ್ರು. ಇವತ್ತು ಬಿಜೆಪಿಯ ಪರವಾಗಿ ಪ್ರಚಾರವನ್ನು ನಡೆಸುವಂಥ ಸಂದರ್ಭದಲ್ಲಿ, ಅವಿನಾಶ್ ಜಾಧವ್ ಅವರ ಪರವಾಗಿ ಮತಯಾಚನೆ ಸಂದರ್ಭದಲ್ಲಿ ಇಂಥ ಒಂದಷ್ಟು ಮಾತುಗಳನ್ನು ಚಿಂಚೋಳಿಯಲ್ಲಿ ವಿ ಸೋಮಣ್ಣ ಮಾತನಾಡಿದ್ರು. ಒಂದು ಲೂಟಿಕೋರ ಸರ್ಕಾರ, ಭ್ರಷ್ಟಾಚಾರದ ಕೂಪ ಮಂಡುಕ, ಒಬ್ಬರಿಗೊಬ್ಬರಿಗೆ ಒಡಂಬಡಿಕೆ ಇಲ್ದಿರ ಕಿತ್ತಾಡ್ತಾ ಇದ್ದಾರೆ, ರೋಡಲ್ಲಿ ಕಿತ್ತಾಡ್ತಾ ಇದ್ದಾರೆ, ಸ್ವಲ್ಪ ದಿನ ಹೋದ್ರೆ ಕೊಳಪತ್ತಿ ಇಟ್ಟು ಅವರವರೇ ಕಿತ್ತಾಡ್ತಾರೆ. ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಸವಿಸ್ತಾರವಾಗಿ ಸುನೀಲ್ ವಲ್ಲಾಪುರವರು ಹೇಳಿದ್ದಾರೆ, ನಾನು ಮತ್ತೆ ಏನು ಹೇಳಲ್ಲ. ನೀವೆಲ್ಲ 19ನೇ ತಾರೀಕುವರೆಗೂ ಕಷ್ಟಪಟ್ಟು ದುಡಿದು ಈ ಚುನಾವಣೆಯಲ್ಲಿ ಕಮಲದ ಗುರುತಿಗೆ ಸಹೋದರ ಅವಿನಾಶ್ ಜಾಧವ್ ಅವ್ರಿಗೆ ಕೆಲಸಕೊಡಿ. ಅವ್ರು ಗೆದ್ದ ತಕ್ಷಣ ರಾಜ್ಯದಲ್ಲಿ ರಾಜಕಾರಣ ಬದಲಾವಣೆ ಆಯ್ತದೆ. ನಮ್ಮ ಸುನೀಲ್ ವಲ್ಲಾಪುರೆ, ನಿಮ್ಮ ಸುನೀಲ್ ಅಲ್ಲ, ನಮ್ಮ ಸುನೀಲ್ ವಲ್ಲಾಪುರೆ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರೆ, ಯಡಿಯೂರಪ್ಪ ಮುಖ್ಯಮಂತ್ರಿ ಮಂಡಲದಲ್ಲಿ ಮಂತ್ರಿ ಆಗ್ತಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಇದೊಂದು ಲೂಟಿ.